ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು. ಕಾರ್ಯಕ್ರಮ ಇದು 175ನೇ ಸರಣಿ ಕಾರ್ಯಕ್ರಮ. ಓದುತ್ತಿರುವ ಕತೆ ನಮ್ಮ ಮೇಷ್ಟ್ರು. ನಮ್ಮ ಮೇಷ್ಟ್ರು. ಆ ದಿನ ಗುರುವಾರ. ಸ್ಕೂಲಿಗೆ ಹೋಗುವುದಕ್ಕೆ ಹೊತ್ತಾಗಿ ಹೋಯ್ತಲ್ಲ ಎಂದು ಅವಸರ ಅವಸರವಾಗಿ ಬರುತ್ತಾ ಇದ್ದೆ. ಲಕ್ಷ್ಮೀ ನನ್ನ ಹಿಂದೆ ಬರುತ್ತಾ ಇದ್ದಳು. ಪುಟ್ಟ ಪುಟ್ಟ ಕಾಲನ್ನು ದಡದಡನೆ ಹಾಕುತ್ತಾ ಓಡಿ ಬರುತ್ತಿದ್ದಳು. ಹೊತ್ತಾಯ್ತಲ್ಲ, ಲಕ್ಷ್ಮಿಯನ್ನು ಕರೆದುಕೊಂಡು ಹೋಗೋಣ ಎಂದು ನಾನು ಹೋಗಿ ಕರೆಯುವ ಹೊತ್ತಿಗೆ ಅವಳು ಇನ್ನೂ ಎದ್ದೇ ಇರಲಿಲ್ಲ. ಅದರಿಂದ ಇನ್ನಷ್ಟು ಹೊತ್ತಾಯಿತು. ಹೀಗೆ ಹೋಗುತ್ತಾ ಇರುವಾಗ ನಮ್ಮ ಎದುರಿಗೆ ಸ್ವಲ್ಪ ದೂರದಲ್ಲಿ ಮೇಷ್ಟರು ಸಾವಕಾಶವಾಗಿ ನಡೆಯುತ್ತಾ ಸ್ಕೂಲಿಗೆ ಹೋಗುತ್ತಾ ಇದ್ದರು. ಮೇಷ್ಟ್ರೇ ಈಗ ಹೋಗುವಾಗ ನಮಗೇನು ಸ್ಕೂಲಿನಲ್ಲಿ ಅವಸರ ಎಂದು ನಾನು ಮೆಲ್ಲಗೆ ನಡೆಯುವುದಕ್ಕೆ ಆರಂಭಿಸಿದೆ. ಅಷ್ಟು ಹೊತ್ತಿಗೆ ಶಾಸ್ತ್ರಿಗಳು ಇನ್ನೊಂದು ಕಡೆಯಿಂದ ಬಂದು ಮೇಷ್ಟ್ರನ್ನು ಕಂಡರು. ಏನು ವೆಂಕಟರಮಣಯ್ಯನವರೇ, ಸ್ಕೂಲಿಗೆ ಹೊರಟಿರೋ ಎಂದು ಕೇಳಿದರು. ಮೇಷ್ಟ್ರು, ಹೌದು ಸ್ವಾಮಿ, ಹೊರಟೆ. ಒಂದು ಚಿಟಿಕೆ ನಸ್ಯವಿದ್ದರೆ ಕೊಡುವಿರಾ ಎಂದರು. ಹೊಟ್ಟೆ, ಇನ್ನೇನು ಸಮಾಚಾರ? ಸ್ವಲ್ಪ ಹೊತ್ತಾಯಿತಲ್ಲವೇ ಎಂದು ಶಾಸ್ತ್ರಿಗಳು ಕೇಳಿದರು. ಏನೋ ಸ್ವಾಮಿ, ಮನೆಯಲ್ಲಿ ಉಪ್ಪಿಲ್ಲ ಎಂದರು. ಈಗ ತರುವುದಕ್ಕೆ ಆಗುವುದಿಲ್ಲ, ಸ್ಕೂಲಿಗೆ ಹೊತ್ತಾಯಿತು ಎಂದು. ಅದಕ್ಕೆ ಏನೇನೋ ಹೇಳಿದರು. ಈ ಗಲಾಟೆಯಲ್ಲಿ ಉಪ್ಪು ತರುವುದಕ್ಕೆ ಹೋಗಿದ್ದರೆಯೇ ಒಳ್ಳೆಯದಾಗಿತ್ತು ಅಂತ ತೋರಿತು. ಇಷ್ಟು ಹೊತ್ತಿಗೆ ಉಪ್ಪು ತಂದುಕೊಟ್ಟು ಸ್ಕೂಲಿನಲ್ಲಿ ಇರಬಹುದಾಗಿತ್ತು. ಏನು ಮಾಡುವುದು ಹೇಳಿ ಎಂದು ನಮ್ಮ ಮೇಷ್ಟ್ರು ಹೇಳಿದರು. ಶಾಸ್ತ್ರಿಗಳು, ಅದಕ್ಕೇನು, ನಮ್ಮ ಹುಡುಗರ ಕೈಲಿ ಯಾರ ಕೈಲಾದರೂ ತೆಗೆದು ಕಳಿಸುತ್ತೇನೆ, ದುಡ್ಡಿದೆಯೇ ಕೊಡಿ ಎಂದರು. ಇವರು ಹೀಗೆ ಮಾತನಾಡುತ್ತಿರುವಾಗ ನಾವು ಸುಮ್ಮನೆ ಯಾತಕ್ಕಿರಬೇಕು? ಮೇಷ್ಟರು ಇಲ್ಲಿದ್ದರೆ ನಾವು ಸ್ಕೂಲಿಗೆ ಹೋಗಿ ಮಾಡುವುದೇನನ್ನು ಎಂದು ನಾನು ಲಕ್ಷ್ಮಿಯು ಗುಚ್ಚಮ್ಮ ನಕ್ಷತ್ರ ಆಡುತ್ತಾ ಕುಳಿತೆವು. ಆಡುತ್ತಾ ಕುಳಿತಿದ್ದವರಲ್ಲಿ ಹೊತ್ತೇ ತೋರಲಿಲ್ಲ. ಸ್ವಲ್ಪ ಹೊತ್ತಿನ ಮೇಲೆ ನೋಡಿದರೆ ಮೇಷ್ಟ್ರು ಸ್ಕೂಲಿಗೆ ಹೊರಟು ಹೋಗಿದ್ದರು. ಲಕ್ಷ್ಮಿ, ಹೊತ್ತಾಯಿತು, ಹೋಗೋಣ ಬಾರೆ, ಮೇಷ್ಟ್ರು ಕೋಪಿಸಿಕೊಳ್ಳುತ್ತಾರೆ ಎಂದು ಹೇಳಿ ಎದ್ದೆ. ಲಕ್ಷ್ಮಿ ಅಳುತ್ತಾ ಕುಳಿತಳು. ಆಟದಲ್ಲಿ ಅವಳು ಬಳಪವನ್ನೆಲ್ಲ ನನಗೆ ಸೋತಿದ್ದಳು. ನಾನೇನು ಅನ್ಯಾಯ ಮಾಡಿ ಬಳಪ ಗೆಲ್ಲಲಿಲ್ಲ. ಅವಳಿಗೆ ಆಟ ಚೆನ್ನಾಗಿ ಬಾರದು, ಸೋತಳು. ಈಗ ಬಾರೆ ಎಂದರೆ ನನ್ನ ಬಳಪ, ನನ್ನ ಬಳಪ ಎಂದು ಅಳುತ್ತಾ ಕುಳಿತಳು. ಅವಳಿಗೆ ಏನೇನೋ ಹೇಳಿದೆ. ಕೇಳಿದರೆ ನ್ಯಾಯವೂ ಇಲ್ಲ, ಧರ್ಮವೂ ಇಲ್ಲ. ಬಳಪ ಬಳಪ ಅವಳಿಗೆ ತಿಳಿದದ್ದು ಅಷ್ಟೇ. ಆಟದಲ್ಲಿ ಸೋತದ್ದು ಎಲ್ಲೋ ಹೋಯಿತು. ಕೊನೆಗೆ ನಾನು ಇವಳ ಸಂಗಡ ಏನು ಅಂತ ಅವಳಿಂದ ಗೆದ್ದಿದ್ದ ಬಳಪವನ್ನೆಲ್ಲ ಹಿಂದಕ್ಕೆ ಕೊಟ್ಟು ನಮ್ಮಮ್ಮ, ನನ್ನ ಕಂದಾ ಎಂದು ಕರೆದೆ. ಅವಳು ನನ್ನ ಬಳಪ ಎಲ್ಲ ಕೊಡು ಎಂದು ಅಳುತ್ತಾ ಹೇಳಿದಳು. ಎಲ್ಲವನ್ನೂ ಕೊಟ್ಟಿದ್ದೆ, ಎಲ್ಲವನ್ನೂ ಕೊಟ್ಟಿದ್ದೇನಲ್ಲ ಎಂದು ಹೇಳಿದರೆ ನಿನ್ನ ಜೇಬಿನಲ್ಲಿ ಇನ್ನೂ ಇದೆಯಲ್ಲ ಎಂದಳು. ನನ್ನ ಜೇಬಿನಲ್ಲಿ ಇದ್ದದ್ದು ನಿಜ, ಆದರೆ ಅದು ನನ್ನದು. ಅವಳ ಬಳಪವನ್ನೆಲ್ಲ ಕೊಟ್ಟು ಬಿಟ್ಟಿದ್ದೆ. ಜೇಬಿನಲ್ಲಿರುವ ಆ ಬಳಪ ನನ್ನದು ಎಂದರೆ ಕೇಳಳು. ಕೊನೆಗೆ ನನ್ನ ಬಳಪವನ್ನೆಲ್ಲ ಕೊಟ್ಟೆ. ಕೊಡದೇ ಇದ್ದರೆ ಅವಳು ಸ್ಕೂಲಿಗೆ ಬರುವುದಿಲ್ಲ. ಮೇಷ್ಟರು, ಹೊತ್ತಾಯಿತೇನಮ್ಮ ಎಂದರೆ ಲಕ್ಷ್ಮಿಯನ್ನು ಕರೆದುಕೊಂಡು ಬರುವುದಕ್ಕೆ ಹೋಗಿದ್ದೆ ಮೇಷ್ಟ್ರೇ ಎಂದು ಹೇಳುವುದಕ್ಕಿಲ್ಲದೆ ಹೋಗುವುದು. ಇದಕ್ಕೋಸ್ಕರ ನನ್ನ ಬಳಪವನ್ನೆಲ್ಲ ಅವಳಿಗೆ ಕೊಟ್ಟೆ. ಆಟ ಗೆದ್ದಳು, ಗೆದ್ದವಳು ನಾನು, ಬಳಪ ಗೆದ್ದವಳು ಅವಳು. ಹೋದ ಸಲ ಇನ್ಸ್ಪೆಕ್ಟರ್ ಬಂದಾಗಲೂ ಗೌರಿಗಿಂತಲೂ ಸರಸ್ವತಿಗೆ ಹೆಚ್ಚು ನಂಬರ್ ಬಂದದ್ದು. ಹೇಗೋ ಹಾಗಾಯಿತು ಅಂತ ಅಂದುಕೊಂಡು ಸ್ಕೂಲಿಗೆ ಹೊರಟೆ. ಹೋಗುವ ಹೊತ್ತಿಗೆ ಮೇಷ್ಟ್ರು ಕುಳಿತುಕೊಂಡು ಒಂದನೇ ಕ್ಲಾಸಿಗೆ ಪಾಠ ಕೊಡುತ್ತಾ ಇದ್ದರು. ನಾನು ಲಕ್ಷ್ಮಿಯೂನು ಸುಳಿ ಹೋಗಿ ಒಂದು ಕಡೆ ಕುಳಿತುಕೊಂಡೆವು. ಮೇಷ್ಟರು ಒಂದನೇ ಕ್ಲಾಸಿಗೆ ಪಾಠ ಹೇಳಿ ನಮ್ಮ ಕಡೆಗೆ ತಿರುಗುತ್ತಾ, ಗೌರಮ್ಮ, ಸೀತಮ್ಮ ಏಕೆ ಬರಲಿಲ್ಲ ಇನ್ನು ಅಂತ ಕೇಳಿದರು. ನಾನು ಆಗಲೇ ಬಂದೆ ಮೇಷ್ಟ್ರೇ ಅಂತ ನಾನು ಹೇಳಿದೆ. ಓ, ಬಂದೆಯಾ? ನಮ್ಮಮ್ಮ ಒಳ್ಳೆಯ ಹುಡುಗಿ, ಸ್ವಲ್ಪ ಜಾಗ್ರತೆ ಬಾರಮ್ಮ ಇನ್ನು ಮೇಲೆ ಎಂದು ನಾನು ಲಕ್ಷ್ಮಿಯನ್ನು ತೋರಿಸುವುದಕ್ಕೆ ತಲೆ ತಿರುಗಿಸಿದ್ದನ್ನು ನೋಡಿ, ಓ, ಲಕ್ಷ್ಮಿಯನ್ನು ಕರೆದುಕೊಂಡು ಬಂದೆಯಾ? ನಿನಗೆ ದಿನವೂ ಲಕ್ಷ್ಮಿಯನ್ನು ಕರೆದುಕೊಂಡು ಬರುವುದಕ್ಕೆ ಹೊತ್ತಾಗುತ್ತದೆ. ಇನ್ನು ಕೊಂಚ ದಿನ ಅವಳನ್ನು ಕರೆದುಕೊಂಡು ಜಾಗ್ರತೆ ಸ್ಕೂಲಿಗೆ ಬಾರಮ್ಮ. ಇನ್ಸ್ಪೆಕ್ಟರ್ ಬರುವ ದಿವಸ ಇಷ್ಟರಲ್ಲೇ ಬಂದರು. ಎಲ್ಲರೂ ಸರಿಯಾಗಿ ಸ್ಕೂಲಿಗೆ ಬನ್ನಿರಮ್ಮ, ಪಾಠಗಳನ್ನು ಸರಿಯಾಗಿ ಓದಬೇಕು. ಈ ಸಲ ಬರುವವರು ಹೊಸ ಇನ್ಸ್ಪೆಕ್ಟರು, ಚೆನ್ನಾಗಿ ಓದಿದವರಿಗೆಲ್ಲ ಮುತ್ತಿನ ಹಾರ ಇನಾಮಾಗಿ ಕಳುಹಿಸುತ್ತಾರೆ. ಸರಸ್ವತಮ್ಮ ಚೆನ್ನಾಗಿ ಓದು ತಾಯಿ, ಗೌರಮ್ಮ ಓದಿದಾಗೆ ಓದಬೇಕು. ಸರಸ್ವತಿ, ಅವಳೆ ಚೆನ್ನಾಗಿ ಓದಲಿ ಮೇಷ್ಟ್ರೆ, ನನಗೇನು ಮೆಳ್ಳೆಗಣ್ಣೆ ಎಂದಳು. ಎಲ್ಲರೂ ಗಟ್ಟಿಯಾಗಿ ನಕ್ಕರು. ನಾನು ನಗಕೂಡದು ಎಂದರೂ ತಡೆಯಲಿಲ್ಲ, ನಗು ಬಂದು ಬಿಟ್ಟಿತು. ಲಕ್ಷ್ಮಿ ಚಪ್ಪಾಳೆ ಹಾಕುತ್ತಾ ನಕ್ಕಳು. ತುಂಟ ಹುಡುಗಿ ಮೇಷ್ಟರಿಗೆ ಕೂಡ ನಗು ಬಂತು. ಅವರು ತಳೆದುಕೊಂಡು, ಛೇ, ಹಾಗೆಲ್ಲ ಹೇಳಬಾರದು ಎಂದರು. ಸರಸ್ವತಿಯದು ಇದೊಂದು ಜಂಬ ನೋಡಿ, ತನಗೆ ಮೂಗು ಕಣ್ಣು ಸರಿಯಾಗಿದೆ ಅಂತ ಗೌರಿಯ ಮೆಳ್ಳೆಗಣ್ಣನ್ನು ಹಾಸ್ಯ ಮಾಡುವುದು ಅವಳ ವಾಡಿಕೆ. ನಾನು ಕಣ್ಣು ಮೂಗು ಸರಿಯಾಗಿದ್ದವಳೆ, ಲಕ್ಷ್ಮಿಯೂ ಸರಿಯಾಗಿದ್ದವಳೆ. ಮುಕ್ಕಾಲು ಪಾಲು ಜನಕ್ಕೆಲ್ಲ ಕಣ್ಣು ಮೂಗು ಸರಿಯಾಗಿ ಇರುತ್ತೆ. ಅದಕ್ಕೆ
ಸರಸ್ವತಿಯದು ಬಹಳ ಜಂಬ, ಹುಡುಗಿಯರೇ ಹಾಗೆ ಎಂದು ತೋರುತ್ತದೆ. ಅವರು ಯಾವ ಕೆಲಸಕ್ಕೂ ಕಣ್ಣು ಮೂಗು ಸರಿಯಾಗಿದ್ದರೆ ಸಾಕು ಎಂದುಕೊಳ್ಳುತ್ತಾರೆ. ಹೆಂಗಸರ ಕೆಲಸ ಗಂಡಸರ ಮನಸ್ಸನ್ನು ಒಪ್ಪಿಸುವುದು, ಅದಕ್ಕೆ ಯಾವುದು ಬೇಕೋ ಅದು ಎಲ್ಲಕ್ಕೂ ಸಾಕು ಅಂತ ಅವರ ತಿಳುವಳಿಕೆ. ಗಂಡಸರು ಹಾಗೆಯೇ. ಒಬ್ಬ ಹುಡುಗ BA ಪರೀಕ್ಷೆ ಮಾಡಿದ ಅಂತ ಇಟ್ಟುಕೊಳ್ಳಿ, ಅವನಿಗೆ ಒಂದು ಕಣ್ಣಾದರೂ, ಅವನು ಕರ್ರಗಿದ್ದರೂ, ಅವನ ಮುಸುಡಿ ಸೊಟ್ಟೆಗಿದ್ದರೂ, ಅವನು ತಾನು BA ಪಾಸ್ ಮಾಡಿರುವುದರಿಂದ ಹೆಂಗಸರೆಲ್ಲರೂ ತನ್ನನ್ನು ಮೆಚ್ಚುವರು ಎಂದುಕೊಳ್ಳುವನು. ಗಂಡಸರ ಕೆಲಸ ಸಂಪಾದಿಸುವುದು, ಸಂಪಾದಿಸುವುದಕ್ಕೆ ಯಾವುದು ಇರಬೇಕೋ ಅದು ಇದ್ದರೆ ಹುಡುಗ ತಾನು ಹುಡುಗಿಯರ ಕಣ್ಣಿಗೆ ಅಂದವಾಗಿ ಕಾಣುತ್ತೇನೆ ಎಂದುಕೊಳ್ಳುತ್ತಾನೆ. ವಿದ್ಯೆಯಿಂದ ರೂಪು ಬರುವುದಿಲ್ಲವೆಂದು ಗಂಡಸರಿಗೆ ತಿಳಿಯದು, ರೂಪಿನಿಂದ ಪಾಸ್ ಆಗುವುದಿಲ್ಲ ಅಂತ ಹೆಂಗಸರಿಗೆ ತಿಳಿಯದು. ರೂಪಿಲ್ಲದ ಹುಡುಗ ವಿದ್ಯೆಯೇ ರೂಪ ಎಂದುಕೊಳ್ಳುವನು, ಓದದ ಹುಡುಗಿ ಸರಸ್ವತಿ ರೂಪೇ ವಿದ್ಯಾ ಎಂದುಕೊಳ್ಳುವಳು ಎಂದುಕೊಂಡಿದ್ದಳು. ಅದಕ್ಕೆ ತಕ್ಕ ಹಾಗೆ ಹಿಂದಿನ ವರ್ಷ ಇನ್ಸ್ಪೆಕ್ಟರ್ ಬಂದಾಗ ಅವಳು ಓದದೇ ಇದ್ದರೂ ಅವಳಿಗೆ ಶಾಬಾಸ್ಗಿರಿ ಬಂದಿತ್ತು. ಅದುವರೆಗೂ ಸ್ನೇಹಿತರಾಗಿದ್ದ ಗೌರಿ ಸರಸ್ವತಿಯರಿಗೆ ಅಂದಿನಿಂದ ದಿನವೂ ಜಗಳ. ಇನ್ಸ್ಪೆಕ್ಟರು ಕ್ಲಾಸ್ ಅನ್ನು ನದಿ ಎಂದರೆ ನಮ್ಮ ಅಂತ ಕೇಳಿದರು. ಸರಸ್ವತಿಗೆ ತಿಳಿಯಲಿಲ್ಲ, ಬಾಯಿಪಾಠ ಮಾಡಿದರೆ ಅಲ್ಲವೇ ಬರುವುದು. ಅವಳು ಸುಮ್ಮನಿದ್ದಳು. ಅವಳು ಗೌರಮ್ಮನನ್ನು ಕೇಳಿದಳು, ರಘುನಾಥರಾಯರ ವಿವರಣೆಯಲ್ಲಿ ಹೇಗೆ ಬರೆದಿದೆಯೋ ಹಾಗೆ ಗೌರಿ ಒಪ್ಪಿಸಿಬಿಟ್ಟಳು. ಗೌರಿಗೆ ಜಯ, ಆದರೆ ನಮಗೆ ಯಾರಿಗೂ ಹೊಟ್ಟೆ ಉರಿ ಇರಲಿಲ್ಲ. ಗೌರಿ ಓದುವ ಹುಡುಗಿ ಎಂದು ನಮಗೆಲ್ಲ ಗೊತ್ತು. ಆಮೇಲೆ ಇನ್ಸ್ಪೆಕ್ಟರು ನದಿ ಹೇಗಾಗುತ್ತೆ ಅಂತ ಕೇಳಿದರು. ಗೌರಿಗೆ ತಿಳಿಯಲಿಲ್ಲ. ಸರಸ್ವತಿ ಟರ್ನ್ ಬಂತು. ಸರಸ್ವತಿ ಅಲ್ಲಿ ಇಲ್ಲಿ ಬಿದ್ದ ನೀರು ಎಲ್ಲ ಹೋಗಿ ಸೇರಿ ನದಿ ಆಗುತ್ತೆ ಎಂದಳು. ಇನ್ಸ್ಪೆಕ್ಟರ್ ಶಾಬಾಸ್ ಎಂದರು. ಮೇಷ್ಟ್ರ ಕಡೆಗೆ ತಿರುಗಿ, ಈ ಹುಡುಗಿಯನ್ನು ಚೆನ್ನಾಗಿ ತರಬೇತು ಮಾಡಿ ಮೇಷ್ಟ್ರೆ ಎಂದರು. ಮೇಷ್ಟ್ರು ತರಬೇತು ಮಾಡಿದ್ದು ಗೌರಿಯನ್ನು. ಇನ್ಸ್ಪೆಕ್ಟರು ಕೇಳಿದ್ದು ಸರಸ್ವತಿಯನ್ನು, ಮೇಷ್ಟರಿಗೆ ಅದು ತಿಳಿಯದು. ಇನ್ಸ್ಪೆಕ್ಟರ್ ಹೇಳಿದ್ದು ಗೌರಿಯನ್ನೇನೋ ಎಂದುಕೊಂಡು ಅವರು, ಮಹಾಸ್ವಾಮಿ ಕಷ್ಟಪಟ್ಟಿದ್ದೇನೆ, ಸ್ವಾಮಿಯವರಿಗೆ ಅದು ವೇದ್ಯ, ಭೂ ವಿವರಣೆಯಲ್ಲಿ ಇರುವ ಅಂಶ ಯಾವುದನ್ನು ಕೇಳಿದರೂ ಆ ಹುಡುಗಿ ಉತ್ತರ ಕೊಡಬಲ್ಲಳು ಎಂದರು. ಇನ್ಸ್ಪೆಕ್ಟರ್ ಮೇಷ್ಟ್ರು ಹೇಳುವುದು ಗೌರಿಯನ್ನು ಎಂದು ತಿಳಿದು, ಈ ಹುಡುಗಿಯನ್ನೇ, ಹೌದು ಅವಳು ಚೆನ್ನಾಗಿ ಓದಿದ್ದಾಳೆ, ನಾನು ಹೇಳುವುದು ಈ ಹುಡುಗಿಯನ್ನು ಎಂದು ಸರಸ್ವತಿಯನ್ನು ತೋರಿಸಿ, ನಿನ್ನ ಹೆಸರೇನಮ್ಮ ಎಂದರು. ಸರಸ್ವತಿ, ಸರಸ್ವತಿ ಬಾಯಿ ಎಂದಳು. ಸರಸ್ವತಿ ಬಾಯಿಯನ್ನು ನಾನು ಹೇಳುವುದು ಎಂದು ಇನ್ಸ್ಪೆಕ್ಟರ್ ಹೇಳಿದರು. ಮೇಷ್ಟರು, ಹೌದು ಸ್ವಾಮಿ, ಅವಳಿಗೆ ಪಾಠ ಹೇಳಿ ಹೇಳಿ ನನ್ನ ಎದೆಗೂಡು ಒಣಗಿ ಹೋಗಿದೆ ಎಂದರು. ನಿಜದ ಮಾತು, ನೀಕು ಒಚ್ಚಲೇದು ನಾಕು ಮರುಚಲೇದು ಎನ್ನುವ ಹಾಗೆ ಸರಸ್ವತಿಗೆ ಪಾಠ ಹೇಳಿ ಹೇಳಿ ಮೇಷ್ಟರು ಶುಷ್ಕರಾಗಿದ್ದರು. ಅಂತೂ ಮೇಷ್ಟರು ಹೇಳಿಕೊಡದೇ ಇದ್ದ ಯಾವುದೋ ಒಂದು ಮಾತನ್ನು ಹೇಳಿ ಸರಸ್ವತಿ ಶಾಬಾಸ್ಗಿರಿ ಪಡೆದಿದ್ದಳು. ಇದು ಗೌರಿಗೆ ಹೊಟ್ಟೆ ಉರಿ. ಅಂದಿನಿಂದ ಅವರಿಬ್ಬರಿಗೂ ಜಗಳ. ಗೌರಿ ಸರಸ್ವತಿಯನ್ನ, ಓಹೋ ಶಾಬಾಸ್ಗಿರಿಯೇ, ಓದಲಿಲ್ಲ ಮಾಡಲಿಲ್ಲ, ಜಂಬಕ್ಕೇನು ಎನ್ನುವಳು. ಸರಸ್ವತಿಯದು ಅದಕ್ಕೆಲ್ಲ ಏಕಮಂತ್ರ, ಹೌದಮ್ಮ ನಾನೇನು ಮಾಡಲಿ ಹೇಳು, ನನಗೆ ಮೆಣ್ಣೆಗಣ್ಣಿಲ್ಲ, ನನ್ನ ಕಣ್ಣು ಸರಿಯಾಗಿದೆ ಎನ್ನುವಳು. ಹೀಗೆ ಇವರಿಬ್ಬರಿಗೂ ಆಗದು. ಮೇಷ್ಟರು ಇದನ್ನು ಅಷ್ಟು ಚೆನ್ನಾಗಿ ಕಾಣರು. ಎಂದಾದರೂ ಒಂದು ದಿನ ಸರಸ್ವತಿಗೆ ಬುದ್ಧಿ ಮಾತನ್ನು ಹೇಳೋಣವೆಂದು ಗೌರಿಯ ಹಾಗೆ ಓದು ಎಂದರೆ ಅವಳು ಹೀಗೆ ಮಾತಾಡಿ ಗೌರಿಗೆ ಅವಮಾನವನ್ನು ಮಾಡುವಳು. ಇನ್ನು ಆ ಗುರುವಾರದ ಮಾತನ್ನು ಹೇಳುತ್ತೇನೆ. ಮೇಷ್ಟರು ಹಾಗೆಲ್ಲ ಹೇಳಬಾರದು ಎಂದು ಹೇಳಿ ಎಲ್ಲರಿಗೂ ಪಾಠ ಹೇಳಿಕೊಟ್ಟರು. ಹುಡುಗಿಯರು ಆಗಾಗ ಸರಸ್ವತಿಯ ಮಾತನ್ನು ನೆನೆದು ಕಿಲಕಿಲನೆ ನಗುವರು, ಪಿಸುಗುಟ್ಟಿ ಮಾತನಾಡುವರು, ಮಿಕ್ಕ ಏನನ್ನಾದರೂ ಮಾಡುವರು, ಪಾಠವನ್ನು ಮಾತ್ರ ಓದರು. ಮಡಿಲಲ್ಲಿ ಹಾಕಿಕೊಂಡು ಬಂದಿದ್ದ ಚಕ್ಕುಲಿ ಮುಚ್ಚೊರೆ ಅವಲಕ್ಕಿ ಇವುಗಳ ಸೇವನೆಯ ಕಟುಂ ಕುಟುಂ ಗುರುಂ ಗುರುಂ ಶಬ್ದ ಮಾತ್ರ ಕೇಳುತ್ತಿತ್ತು. ಗೌರಿಗೆ ಅವಮಾನವು ಇನ್ನೂ ಮರೆತಿರಲಿಲ್ಲ. ಮಿಕ್ಕವರಿಗೆ ಓದುವ ಇಷ್ಟವಿಲ್ಲ. ಓದುವ ಹುಡುಗಿ ಅವಳೊಬ್ಬಳು ಮುಖವನ್ನು ಗಂಟಿಕ್ಕಿಕೊಂಡು ತೆಪ್ಪಗೆ ಕುಳಿತಿದ್ದಳು. ಮೇಷ್ಟರು ಪಾಠ ಒಪ್ಪಿಸಿ ಬನ್ನಿ ಎಂದು ಯಾವಾಗ ಕರೆಯುವರೋ ಎಂದು ನಾನು ನಿರೀಕ್ಷಿಸುತ್ತಿದ್ದೆ. ನಡು ನಡುವೆ ಲಕ್ಷ್ಮಿಯಿಂದ ಉಪಾಯವಾಗಿ ನನ್ನ ಬಳಪಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಪ್ರಯತ್ನ ಮಾಡಿದೆ. ಪ್ರಯೋಜನವೂ ಆಗಲಿಲ್ಲ. ಇನ್ನೇನು ತೀರ ಬೇಜಾರಾಗಬೇಕು. ಅಷ್ಟರಲ್ಲಿ ತಮಾಷೆಗೆ ಮತ್ತೊಂದು ಅವಕಾಶ ಉಂಟಾಯಿತು. ಮೇಷ್ಟರು ಮನೆಯಲ್ಲಿ ಉಪ್ಪಿಲ್ಲದೆ ಬಿಟ್ಟು ಬಂದನಲ್ಲ, ಮನೆಗೆ ಹೋದರೆ ಏನಾಗಬೇಕೆಂದು ಹಣೆಯಲ್ಲಿ ಬರೆದಿದೆಯೋ ಎಂದು ಪ್ರಾಪಂಚಿಕ ವಿಷಯವನ್ನು ಕುರಿತು ಯೋಚಿಸುತ್ತಿದ್ದರು, ಇಲ್ಲವೇ ಯಾವುದಾದರೊಂದು ಆಧ್ಯಾತ್ಮಿಕವಾದ ವಿಷಯವನ್ನು, ರುಕ್ಕು ಸಂಹಿತೆ ಶಾಸ್ತ್ರವನ್ನು ಕುರಿತು ವಿಚಾರ ಮಾಡುತ್ತಿದ್ದರೋ ನಾನು ಹೇಳಲಾರೆ. ಅದರ ನಡುವೆ ಅದಕ್ಕೆ ಅಡ್ಡಲಾಗಿ ಒಬ್ಬಾಕೆ ಸ್ಕೂಲಿನೊಳಗೆ ಬಂದರು. ಅವರು ಬಾಗಿಲಿನಲ್ಲಿ ಕಂಡೊಡನೆ ಮೇಷ್ಟರಿಗೆ ಮನೆಯಲ್ಲಾಗತಕ್ಕದ್ದು ಇಲ್ಲೇ ಬಂತೆಂದು ತೋರಿರಬೇಕು. ಅವರು ನೆಮ್ಮದಿಯಾಗಿ ಕುಳಿತಿದ್ದವರು ಗಾಬರಿಯಾಗಿ ಆಕೆಯ ಕಡೆಗೆ ನೋಡುತ್ತಾ ಏನೋ ಮಾತನಾಡುವುದಕ್ಕೆ ತೊಡಗಿದರು. ಅಷ್ಟರಲ್ಲಿ ಅವರ ಹೆಂಡತಿ, ಉಪ್ಪಿಲ್ಲವೆಂದು ನಾನು ಹೇಳಿದರು, ನೀವು ಸುಮ್ಮನೆ ಸ್ಕೂಲಿಗೆ ಬಂದು ಬಿಟ್ಟರೆ ನಾನು ಏನು ಮಾಡಬೇಕು ಎಂದುಕೊಂಡಿರಿ ಎಂದು ಸ್ವಲ್ಪ ಗಟ್ಟಿಯಾಗಿ ಕೇಳಿದರು. ಮೇಷ್ಟರು, ನೀನು ಅದಕ್ಕೋಸ್ಕರ ಸ್ಕೂಲಿಗೆ ಬರುವುದೇ ಎಂದರು.
ನಾನು ಯಾವುದನ್ನಾದರೂ ಕೇಳಿದರೆ ನೀವು ಓಡಿ ಹೋಗಿ ಸ್ಕೂಲಿನಲ್ಲಿ ಸೇರಿಕೊಳ್ಳುವುದು. ಏನೇ ಆಗಲಿ ಸ್ಕೂಲಿಗೆ ಮಾತ್ರ ಬರಬೇಡ ಎಂದು ಶಾಸನ ಮಾಡುವುದು. ನಾನೇನು ಮಾಡಲಿ? ಇನ್ನು ಮೇಲೆ ನೀವು ಸ್ಕೂಲಿನಲ್ಲಿರಿ, ಎಲ್ಲಿಯಾದರೂ ಇರಿ, ನಾನು ಬರುವುದೇ ನಿಜ. ಇಲ್ಲದನ್ನು ತನ್ನಿ ಎನ್ನುವುದೇ. ಈ ಸಂಕಟ ನನ್ನಿಂದ ಆಗುವುದಿಲ್ಲ. ಪಕ್ಕದ ಮನೆಯಲ್ಲಿ ಸ್ವಲ್ಪ ಕೇಳಿ ತಂದಿದ್ದರಾಗದೆ ನೀನು ಇಲ್ಲಿರುವಾಗ ಯಾರಾದರೂ ಬಂದರೆ ನನ್ನ ಮಾನ ಹೋಗುವುದಲ್ಲ ಎಂದು ಮೈಸ್ಟರು ಹೇಳಿದರು. ಆಕೆ, ಯಾರಾದರೂ ಬಂದರೆ ನಿಮ್ಮ ಮಾನ ಹೋಗುವುದಾಗಿರಲಿ, ಯಾರು ಬಾರದೆಯೇ ದಿನವೂ ನನ್ನ ಮಾನ ಹೋಗುತ್ತದೆ. ಎಲ್ಲರ ಮನೆಯಲ್ಲಿಯೂ ನಿನ್ನೆ ಅಕ್ಕಿ, ಇಂದು ಬೇಳೆ, ನಾಳೆ ಉಪ್ಪು, ಸುಮ್ಮನೆ ಸಾಲ ಕೇಳಿ ತಂದು ತಂದು ಸಾಕಾಯಿತು. ಇನ್ನು ಹೋಗಿ ನಾನು ಯಾರನ್ನು ಕೇಳುವುದಿಲ್ಲ. ದುಡ್ಡಿದ್ದರೆ ತನ್ನಿ, ತರುತ್ತೇನೆ ಎನ್ನಿ. ಸ್ಕೂಲಿಗೆ ಹೊತ್ತಾಯ್ತು ಎಂದು ಹೇಳಿ ಹೊರಟು ಹೋಗಬೇಡಿ. ದುಡ್ಡಿಲ್ಲದಿದ್ದರೆ ಇಲ್ಲವೆನ್ನಿ, ಉಪ್ಪಿಲ್ಲದೆಯೇ ತಿನ್ನೋಣ ಎಂದು ಹೇಳಿದರು. ಇಷ್ಟು ನಡೆಯುವ ಹೊತ್ತಿಗೆ ಸ್ಕೂಲಿನಲ್ಲಿ ಹುಡುಗಿಯರ ಅವಂತರವೂ ಅವಂತರ. ಲಕ್ಷ್ಮಿ ಬೀದಿಯಲ್ಲಿ ಗರುಡ ಮರಿಯನ್ನು ನೋಡಿ. ಗರುಡ ಮರಿ ಏನೇ? ಗರುಡ ಮರಿ ಒಂದು ಚಿಕ್ಕ ಬೆಕ್ಕಿನ ಮರಿ. ನೋಡುವುದಕ್ಕೆ ಬಹು ಅಂದವಾಗಿತ್ತು. ಸ್ಕೂಲಿನ ಹುಡುಗಿಯರು ಪೊರಕೆ ಕಡ್ಡಿಯನ್ನು ಅದರ ಎದುರಿಗೆ ಆಡಿಸುತ್ತಾ ಅದರಿಂದ ಇಲಿ ಹಿಡಿಯುವ ಆಟವನ್ನು ಆಡಿಸುವರು. ಅದರ ಬಾಲವನ್ನು ಹಿಡಿದು ಎಳೆದು ಅದು ಸಿರ್ರನೆ ಎನ್ನುವಂತೆ ಮಾಡುವರು. ಆಗಾಗ ತಂದಿದ್ದ ತಿಂಡಿಯಲ್ಲಿ ಅದಕ್ಕೂ ಒಂದು ಭಾಗ ಕೊಡುವರು. ಆದ್ದರಿಂದ ಆ ಮರಿಗೆ ನಮ್ಮೆಲ್ಲರನ್ನು ಕಂಡರೆ ಪ್ರೀತಿ. ನಮ್ಮ ಅಷ್ಟು ಜನದಲ್ಲಿ ಲಕ್ಷ್ಮಿಯನ್ನು ಕಂಡರೆ ಹೆಚ್ಚು ಪ್ರೀತಿ. ಒಂದು ಸಲ ಅವಳು ಅವರಮ್ಮನನ್ನು ಕೇಳಿಯೋ ಕೇಳದೆಯೋ ತುಂಬ ತಂಬಿಟ್ಟನ್ನು ತಂದಿದ್ದಳು. ನಾವೆಲ್ಲ ಸೇರಿ ಅವಳನ್ನು ಆಶ್ರಯಿಸಿ ನಮಗೂ ಸ್ವಲ್ಪ ಸ್ವಲ್ಪ ಬರುವಂತೆ ಏರ್ಪಾಡು ಮಾಡಿದ್ದೆವು. ನಾನು, ಸರಸ್ವತಿ, ಗೌರಿ, ಗ್ರಹಚಾರ ಕಡಿಮೆಯಾಗಿ ಲಕ್ಷ್ಮಿ ಗರುಡ ಮರಿಯನ್ನು ಹತ್ತಿರಕ್ಕೆ ಕರೆದು ಆಟಕ್ಕೆ ಅವರೆದುರಿಗೆ ತಂದು ಆ ತಂಬಿಟ್ಟು ಇಟ್ಟಳು. ಅದು ಅದನ್ನು ಆಟವೆಂದು ಬಿಡಲಿಲ್ಲ. ನಿಜವಾಗಿಯೇ ಬಾಯಲ್ಲಿ ಕಚ್ಚಿಕೊಂಡು ಬಿಟ್ಟಿತು. ಯಾರನ್ನು ಹತ್ತಿರ ಬರಗೊಡಿಸದೆ ಪಜೀತಿ ಮಾಡಿತು. ದಿನವೂ ಹೀಗೆ ತಂಬಿಟ್ಟು ಸಿಗುವುದೇನೋ ಈ ಹುಡುಗಿಯ ಹತ್ತಿರ ಎಂದು ಲಕ್ಷ್ಮಿಯಲ್ಲಿ ಬಹಳ ಸ್ನೇಹವನ್ನು ತೋರಿಸುತ್ತಿತ್ತು. ಲಕ್ಷ್ಮಿ ಕೂಡ ತಂಬಿಟ್ಟು ಹೋದರೂ ಬೆಕ್ಕಿಗೆ ತನ್ನ ಮೇಲೆ ಪ್ರೀತಿ ಹೆಚ್ಚಾಗಿದೆಯಲ್ಲ ಎಂಬ ಜಂಬದಿಂದ ಅದನ್ನು ಹಿಡಿದು ಹಿಸುಕಿ ಔಕಿ ಅದರ ಪ್ರಾಣವನ್ನೇ ತೆಗೆಯುವಳು. ಅವಳೇ ಅದರ ಸೊಗಸಿಗೋಸ್ಕರ ಅದಕ್ಕೆ ಗರುಡ ಮರಿ ಎಂದು ಹೆಸರಿಟ್ಟಿರುವಳು. ಮರಿ ಚೆನ್ನಾಗಿತ್ತು. ಮೈ ಸ್ವಲ್ಪ ಭಾಗ ಮೈಲು ಬಣ್ಣ, ಸ್ವಲ್ಪವೆಲ್ಲ ಬಿಳುಪು, ಕುತ್ತಿಗೆ ಎಲ್ಲ ಮೃದುವಾದ ಬಿಳುಪು, ಮೂಗುಗೂ ಹಣೆಗೂ ಬಿಳುಪು, ಅಲ್ಲಲ್ಲಿ ಸ್ವಲ್ಪ ಕಪ್ಪು, ಮುಸುಡಿ ಮಾಗಿದ ಪರಂಗಿ ಹಣ್ಣಿನಿಂದ ಹೊರಭಾಗದ ಕೆಂಪು, ಕಣ್ಣುಗಳು ಒಳ್ಳೆಯ ಪುಷ್ಯರಾಗ, ಉಗುರು ಅದರಿಂದ ಪರಚಿಸಿಕೊಂಡಿದ್ದವರಿಗೆ ಗೊತ್ತು. ಇದೀಗ ಗರುಡ ಮರಿ. ಲಕ್ಷ್ಮಿ ಈ ಗಲಭೆಯಲ್ಲಿ ಗರುಡ ಮರಿಯನ್ನು ನೋಡಿ ತಾನು ಅದರ ಹಿಂದೆ ಓಡಿ ಅದನ್ನು ಹಿಡಿದು ಸ್ಕೂಲಿಗೆ ತಂದಳು. ನಾನು, ಅವಳು, ಇನ್ನು ಕೆಲವು ಹುಡುಗಿಯರು ಅದನ್ನು ನಡುವೆ ಇಟ್ಟುಕೊಂಡು ಆಡುತ್ತಿದ್ದೆವು. ಮೇಷ್ಟರು, ಮೇಷ್ಟರ ಹೆಂಡತಿ ಇನ್ನೇನು ಹೇಳಿಕೊಂಡರು. ಅದೇನು ನಡೆಯುತ್ತೋ ನಾನು ಕಾಣೆ. ನಮ್ಮ ಆಟದ ಮಂಪರಿನಲ್ಲಿ ನಾವು ಯಾವುದನ್ನು ನೋಡಲಿಲ್ಲ. ಸ್ವಲ್ಪ ಹೊತ್ತಿಗೆ ಮೇಷ್ಟರು ಮಾತ್ರ ಸರಿಯಾಗಿ ಕುಳಿತುಕೊಳ್ಳಿರಮ್ಮ ಎಂದು ಗಾಬರಿಯಿಂದ ಕೂಗಿದರು. ಅದನ್ನು ಕೇಳಿ ನಾವೆಲ್ಲ ಅಲ್ಲಲ್ಲಿ ಸರಿದು ನಮ್ಮ ನಮ್ಮ ಜಾಗದಲ್ಲಿ ಕುಳಿತೆವು. ಬೆಕ್ಕು ಲಕ್ಷ್ಮಿಯ ಮಡಿಲಲ್ಲಿ ಸೇರಿತು. ಎಲ್ಲರೂ ನಮ್ಮ ನಮ್ಮ ಪುಸ್ತಕಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಇದೇನಾಯಿತು ಎಂದು ನೋಡಿದೆವು. ಬಾಗಿಲಲ್ಲಿ ಮುದುಕರೊಬ್ಬರು ನಿಂತಿದ್ದಾರೆ. ನಿಂತು ಎಲ್ಲವನ್ನು ಸರ್ವಸ್ವ ಅಧಿಕಾರವುಳ್ಳವರಂತೆ ಒಂದು ಕಡೆಯಿಂದ ನೋಡುತ್ತಿದ್ದರು. ಮೇಜಿನ ಹತ್ತಿರ ನಿಂತಿದ್ದ ನಮ್ಮ ಮೇಸ್ಟರನ್ನು ನೀವು ಇಲ್ಲಿ ಮೇಸ್ಟ್ರೇನಯ್ಯಾ ಎಂದು ಕೇಳಿದರು. ಅವರು ಇನ್ಸ್ಪೆಕ್ಟರ್. ಸ್ಕೂಲ್ ಮೇಸ್ಟರ್ಗಳನ್ನು ಎಲ್ಲರೂ ಮಾತನಾಡಿಸುವುದು ಒಂದು ರೀತಿ, ಇನ್ಸ್ಪೆಕ್ಟರ್ಗಳು ಮಾತನಾಡಿಸುವುದೇ ಒಂದು ರೀತಿ. ನಾನು ಹೇಳುವ ಮಾತಿಗೆ ಯಾರು ಕೋಪಿಸಬಾರದು. ಹೇಳುವುದು ಕೂಡ ಸ್ವಲ್ಪ ತಮಾಷೆಗೆ ಹೇಳುತ್ತೇನೆ. ಇಲಿಗಳನ್ನು ಹಿಡಿಯುವ ಶೌರ್ಯ ಬೆಕ್ಕಿಗೆ ಹೇಗೋ ಹಾಗೆ ಸ್ಕೂಲ್ ಮಾಸ್ಟರ್ಗಳ ಮೇಲೆ ಇನ್ಸ್ಪೆಕ್ಟರ್ಗಳಿಗೆ ಅಧಿಕಾರ. ಇವರ ಪ್ರಶ್ನೆಯನ್ನು ಕೇಳುತ್ತಲೋ ಮೇಸ್ಟರ್ಗೆ ಅವರು ಇನ್ಸ್ಪೆಕ್ಟರ್ ಎಂದು ಗೊತ್ತಾಯಿತು. ಹೌದು ಮಹಾಸ್ವಾಮಿ ಎಂದು ಅವರು ಜವಾಬು ಕೊಟ್ಟರು. ಇನ್ಸ್ಪೆಕ್ಟರು, ರುಮಾಲು ಹಾಕಿಕೊಳ್ಳಿರಯ್ಯ, ಬರೀ ತಲೆಯಲ್ಲಿ ಇದೀರಿ, ಇದೇನು ಎಂದರು. ನಮ್ಮ ಮೇಸ್ಟರು ಶಾಸ್ತ್ರವನ್ನು ಬಲ್ಲರು, ವೇದವನ್ನು ಬಲ್ಲರು, ರಘುವಂಶವನ್ನು ಎಲ್ಲಿಂದ ಎಲ್ಲಿಗಾದರೂ ಬಾಯ್ಪಾಟು ಒಪ್ಪಿಸುವರು. ತತ್ವಾರ್ಥದ ವಿಚಾರವನ್ನು ಯಾರಿಗಾದರೂ ಹೇಳಿಕೊಟ್ಟರು. ಮನಸ್ಸೋ ನಿಷ್ಕಲ್ಮಶ. ಈಚೆಗೆ ನನಗೆ ಮನುಷ್ಯರ ಸ್ವಭಾವ ಅಷ್ಟಿಷ್ಟು ತಿಳಿದಿದೆ. ನನ್ನ ಎಳೆಯ ಮಕ್ಕಳನ್ನು ನೋಡಿ ಮಕ್ಕಳ ಮನಸ್ಸು ಎಷ್ಟು ಅಚ್ಚ, ಎಷ್ಟು ಎಳೆಸು, ಎಷ್ಟು ಮೆಚ್ಚಾದೆಂದು ತಿಳಿದಿದೆ. ನಮ್ಮ ಮೇಸ್ಟರ ಮನಸ್ಸು ಮಗುವಿನ ಮನಸ್ಸಿನ ಹಾಗೆ ನೋಡಿ, ಬಹು ಅಚ್ಚಾದದ್ದು, ಬಹು ಎಳೆಸು, ಬಹು ಮೆಚ್ಚಾದದ್ದು. ಅವರು ಒಬ್ಬರ ಕಷ್ಟವನ್ನು ನೋಡಿ ಧರಿಸರು. ಆದ್ದರಿಂದಲೇ ಅವರಿಗೆ ಆಗಾಗ ಒಪ್ಪಿಗೆ ಕಾಸಿಲ್ಲದೆ ಹೋಗುತ್ತಿತ್ತು. ಅಕ್ಕೊಟ್ಟಿಲ್ಲವೆಂದರೆ ಅವರ ಮನಸ್ಸಿನಂತೆ ಬೇರೆ ಇರಲಾರು. ಒಂದು ರೀತಿಯಲ್ಲಿ ಬಹಳ ಧೈರ್ಯಶಾಲಿಗಳೂ ಹೌದು. ಒಂದು ಸಲ ಬೀದಿಯಲ್ಲಿ ಕೆಲವು ಮಕ್ಕಳು ಆಡುತ್ತಿರುವ ಕಡೆಗೆ ನಾಗರಹಾವು ಬರುವುದನ್ನು ಕಂಡು ಅವರು ನಾಗರಹಾವನ್ನು ಕೊಲ್ಲಕೂಡದೆಂಬ ಶಾಸ್ತ್ರವನ್ನು ತಿಳಿದಿದ್ದರು. ಅದನ್ನು ಒಂದು ಕಡೆ ಇಟ್ಟು ಅದು ತನ್ನ ಮೇಲೆ ಬಿದ್ದರೆ ಸಾವೇ ನಿಜವೆಂದು ತಿಳಿದಿದ್ದರು. ಆ ಭಯವನ್ನು ಒಂದು ಕಡೆಗೆ ಇಟ್ಟು ಹಾವನ್ನು ನೋಡಿ ಬಡಿದುಕೊಂಡರು. ಜನವೆಲ್ಲ ಸುತ್ತಲೂ ಸೇರಿ ಹಾರುವನ ಧೈರ್ಯವನ್ನು ಹೊಗಳುತ್ತಿರುವಾಗ ಮೇಸ್ಟರು ನಸ್ಯದ ಬುರುಡೆಯನ್ನು ತೆಗೆದು ಒಂದು ದೊಡ್ಡ ಚಿಟಿಕೆ ನಸ್ಯವನ್ನು ಆ ತಲೆಯ ಮೇಲೆ ಹಾಕಿದರು. ಹಾವನ್ನು ಹಿಡಿಯಬೇಕಾದರೆ ಹಾವಾಡಿಗರು ಅದರ ಬಾಯಿಯಲ್ಲಿ ಒಂದು ಚಿಟಿಕೆ ನಸ್ಯವನ್ನು ಹಾಕುವರೆಂದು ಅದರಿಂದ ಅದು ತಲೆ ತಿರುಗಿ ಬೀಳುವುದೆಂದು ಆಗ ಅವರು ಅದನ್ನು ಹಿಡಿದು ಅದರ ಕೋರೆಹಲ್ಲುಗಳನ್ನು ಕೀಳುವರು ಎಂದು ಕತೆ ಉಂಟಷ್ಟೇ.
ನಮ್ಮ ಮೇಷ್ಟರು ಆ ಹಾವಿನ ತಲೆಗೆ ನಸ್ಯವನ್ನು ಹಾಕಿದ್ದು ಇದೇ ಉದ್ದೇಶ. ಇವರ ಕೈಯಲ್ಲಿ ನಸ್ಯ ಹಾಕಿಕೊಳ್ಳುವಷ್ಟು ತೆಪ್ಪಗಾಗಿರುವ ಹಾವಿಗೆ ಅದರ ರುಚಿ ತಿಳಿಯುವುದಿಲ್ಲವೆಂದು ಅವರಿಗೆ ತಿಳಿಯದು. ಶುದ್ಧ ಮಗುವಿನಂಥ ನಿಷ್ಕಪಟವಾದ ಮನಸ್ಸು, ನಿಷ್ಕಪಟವಾದ ಬುದ್ಧಿ. ಇಷ್ಟು ಧೈರ್ಯಶಾಲಿಯಾದರೂ ನಮ್ಮ ಮೇಷ್ಟರಿಗೆ ಎರಡು ವಸ್ತುಗಳನ್ನು ಕಂಡರೆ ಮನಸ್ಸಿಗೆ ಭಯ. ಒಂದು ಅವರ ಹೆಂಡತಿ, ಇನ್ನೊಂದು ಇನ್ಸ್ಪೆಕ್ಟರ್. ರುಮಾಲು ಹಾಕಿಕೊಳ್ಳಿರಯ್ಯಾ ಎಂದು ಇನ್ಸ್ಪೆಕ್ಟರ್ ಹೇಳುತ್ತಲೂ ಅಂಜುವವರ ಮೇಲೆ ಕಪ್ಪೆ ಹಾಕಿದ ಹಾಗೆ ಮೇಷ್ಟರು ಮೇಜಿನ ಮೇಲಿದ್ದ ರುಮಾಲನ್ನು ಎತ್ತಿ ಗಾಬರಿಯಾಗಿ ಹಿಂದೆ ಮುಂದಾಗಿ ಇಟ್ಟುಕೊಂಡರು. ಭಯದಿಂದ ಮುಖವೆಲ್ಲ ಬೆವತು ಹೋಗಿತ್ತು. ಆಗ ಅವರ ಭಯವನ್ನು ನೋಡಿ ನನಗೆ ಅಯ್ಯೋ ಪಾಪ ಎನಿಸಿತು. ವೇಷವನ್ನು ನೋಡಿದರೆ ನಗು ಬರುವಂತಿತ್ತು. ರುಮಾಲು ಹಿಂದೆ ಮುಂದಾಗಿದ್ದನ್ನು ನೋಡಿ ಇನ್ಸ್ಪೆಕ್ಟರ್ ರುಮಾಲನ್ನು ಸರಿಯಾಗಿ ಇಟ್ಕೊಳ್ರಯ್ಯಾ ಎಂದರು. ಎನ್ನುತ್ತಲೂ ಮೇಷ್ಟರು ರುಮಾಲನ್ನು ತೆಗೆದು ಮಹಾಸ್ವಾಮಿ ಎನ್ನುತ್ತಾ ಅದನ್ನು ಸರಿಯಾಗಿ ಇಟ್ಟುಕೊಳ್ಳ ಹೋದರು. ಅವರ ಅದೃಷ್ಟಕ್ಕೆ ತಕ್ಕ ಹಾಗೆ ಅದು ಬಿಚ್ಚಿ ಹೋಯಿತು. ಮೊದಲೇ ಸರಿ, ಇನ್ನು ಈ ಗಲಭೆಯ ಕುರಿತು ಹೇಳಬೇಕಾದಿಲ್ಲ. ಇತ್ತ ರುಮಾಲು ಬಿಚ್ಚಿ ಹೋಯಿತು. ಇನ್ಸ್ಪೆಕ್ಟರ್ ಕೋಪಗೊಂಡಿರುವಂತಿದೆ. ಹುಡುಗಿಯರು ಚೆನ್ನಾಗಿ ಓದಿದವರು ಯಾರೂ ಇಲ್ಲ, ಪರೀಕ್ಷೆ ಮಾಡಿದರೆ ಕೆಲಸಕ್ಕೆ ಊನ ಬಂದಿತ್ತು ಎಂದು ಹೆದರಿಕೆ. ತನ್ನ ಹೆಂಡತಿ ಬೇರೆ ಬಂದು ಸ್ಕೂಲ್ಗಿನ ಒಳಗೆ ಕುಳಿತಿದ್ದಾಳೆ. ಇನ್ಸ್ಪೆಕ್ಟರ್ ಆ ಸಮಾಚಾರ ತಿಳಿದು ತನ್ನ ಪಾಡು ಏನಾಗುವುದು ಎಂದು ಮನಸ್ಸಿನಲ್ಲಿ ತತ್ತರ. ಅವರು ಇವರು ಯಾರು ಎನ್ನುತ್ತಾ ಈಕೆ ಯಾರು ಎಂದು ತನ್ನ ಹೆಂಡತಿಯನ್ನು ತೋರಿಸಿ ಕೇಳಿದರೆ ಏನು ಜವಾಬು ಕೊಡುವುದು ಎಂದು ಮೊದಲಾಗಿ ಯೋಚನೆಯಿಂದ ಮೇಷ್ಟರ ಮನಸ್ಸು ಕಳವಳಿಸುತ್ತಿತ್ತು. ಕಳವಳವೆಷ್ಟೆಂದು ಊಹಿಸಿಕೊಳ್ಳಿ, ನಾನು ಹೇಳುವುದು ಸಾಧ್ಯವಿಲ್ಲ. ಇನ್ಸ್ಪೆಕ್ಟರ್ ಮೇಷ್ಟರ ಹೆಂಡತಿಯ ಕಡೆಗೆ ತಿರುಗಿ ಈಕೆ ಯಾರು, ಇನ್ನೊಬ್ಬ ಮೇಷ್ಟರೋ ಎಂದು ಕೇಳಿದರು. ನಮ್ಮ ಮೇಷ್ಟರು ಗಾಬರಿಯಿಂದ ಏನೋ ತೊಂದರೆ ರುಮಾಲನ್ನು ಸರಿ ಮಾಡುವಂತೆ ತೋರಿಸಿಕೊಳ್ಳುತ್ತಾ ಮಹಾಸ್ವಾಮಿ ಎಂದರು. ಇನ್ಸ್ಪೆಕ್ಟರು ಇನ್ನೇನು ಹೇಳುತ್ತಿದ್ದರೋ, ಇನ್ನೇನು ಆಗುತ್ತಿತ್ತು. ಅಷ್ಟರಲ್ಲಿ ಮೇಷ್ಟರು ಹೆಂಡತಿ ತಾನು ಮಾಡಿದ್ದು ತಾನು ಎಣಿಸಿದ್ದಕ್ಕಿಂತ ಕಷ್ಟಕ್ಕೆ ಬಂತೆಂದು ತಿಳಿದು ಏನಾದರೂ ಮಾಡಿ ಈ ತಂಟೆಯಿಂದ ಹಾಯಬೇಕಲ್ಲ ಅಲ್ಲ ಇನ್ನು ಸಮಯಕ್ಕೆ ಸರಿಯಾಗಿ ಉತ್ತರ ಕೊಟ್ಟರು. ವಿದ್ಯಾರ್ಥಿಯೋ ಎಂದು ಇನ್ಸ್ಪೆಕ್ಟರ್ ಕೇಳಿದರು. ಮೇಷ್ಟರು ಮಹಾಸ್ವಾಮಿ ಎಂದರು. ಮೇಷ್ಟರ ಹೆಂಡತಿ ಹೌದು ಎಂದರು. ಇನ್ಸ್ಪೆಕ್ಟರ್ ಮೇಷ್ಟರ್ ಕಡೆಗೆ ತಿರುಗಿ ಏನಯ್ಯಾ, ಒಳ್ಳೆ ಬಲಿತ ಹುಡುಗಿಯನ್ನೇ ಹಿಡಿದಿದ್ದೀರಿ ಎಂದರು. ಮೇಷ್ಟರು ಮಹಾಸ್ವಾಮಿ ಎಂದರು. ಮೇಷ್ಟರ ಹೆಂಡತಿಗೆ ಬಹಳ ಕೋಪ ಬಂತು. ಇನ್ಸ್ಪೆಕ್ಟರ್ ನೀವು ಯಾವ ಕ್ಲಾಸ್ ಅಮ್ಮ ಎಂದರು. ಮೇಷ್ಟರ್ ಹೆಂಡತಿ ಮುಖದಲ್ಲಿ ಕೋಪವನ್ನು ತೋರಿಸುತ್ತಾ ಮಾತನಾಡದೆ ನೇರವಾಗಿ ಬಾಗಿಲ ಕಡೆಗೆ ಹೋಗಿ ಬಲಿತ ಹುಡುಗಿಯಂತೆ ಬಲಿತ ಹುಡುಗಿ ಯಾರೋ ಗೆಳ ನಿಂಬೇಕಾಯಿ ಎಂದು ಹೇಳುತ್ತಾ ಹೊರಟು ಹೋದರು. ಇನ್ಸ್ಪೆಕ್ಟರ್ ಇದೇನಯ್ಯಾ ಇದು, ಮಾತನಾಡದೆ ಹೊರಟು ಹೋಯಿತು, ಆಕೆ ಯಾವ ಕ್ಲಾಸು ಎಂದರು. ಮೇಷ್ಟರು ಮಹಾಸ್ವಾಮಿ ಎಂದರು. ಇನ್ಸ್ಪೆಕ್ಟರ್ಗೆ ಬೇಜಾರಾಯಿತು. ಇದೇನಯ್ಯಾ ಮಹಾಸ್ವಾಮಿ ಮಹಾಸ್ವಾಮಿ ಅಂತ ಒಂದೇ ಮಾತನ್ನು ಆಡುತ್ತಿದ್ದೀರಿ, ನಿಮಗೇನು ಬಂತು ಎಂದರು. ಮೇಷ್ಟರು ಮಹಾಸ್ವಾಮಿ ಎಂದರು. ಇನ್ಸ್ಪೆಕ್ಟರು ಆಕೆ ಕೋಪಿಸಿಕೊಂಡರೇನಯ್ಯಾ ಎಂದರು. ಮೇಷ್ಟರು ಇರಬೇಕು ಮಹಾಸ್ವಾಮಿ ಎಂದರು. ಇನ್ಸ್ಪೆಕ್ಟರ್ ಹೌದಪ್ಪ ಬಲಿತ ಹುಡುಗಿ ಎಂದದು ತಪ್ಪಾಯಿತು ಅಂತ ಹೇಳುತ್ತಾ ಹೋಗಲಿ, ಈ ಕ್ಲಾಸ್ ಯಾವುದನ್ನಾದರೂ ಪರೀಕ್ಷೆ ಮಾಡೋಣವೋ ಎಂದರು. ಮಹಾಸ್ವಾಮಿಯವರಿಗೆ ಪ್ರಯಾಣದ ಆಯಾಸವಾಗಿರಬಹುದು, ನಾಳೆ ಪರೀಕ್ಷೆ ಮಾಡಿದರೆ ಅನುಕೂಲ ಎಂದು ಮೇಷ್ಟರು ಉತ್ತರ ಕೊಟ್ಟರು. ಹಾಗೆ ಆಗಲಿ, ಈಗ ಚೆನ್ನಾಗಿ ಹಾಡುವ ಹುಡುಗಿಯ ಕೈಲಿ ಒಂದು ಹಾಡನ್ನು ಹಾಡಿಸಿ ಕೇಳೋಣ ಸಾಕು ಎಂದು ಇನ್ಸ್ಪೆಕ್ಟರ್ ಹೇಳಿದರು. ಚೆನ್ನಾಗಿ ಹಾಡುವವಳು ಲಕ್ಷ್ಮಿ. ಮೇಷ್ಟರು ಲಕ್ಷ್ಮಮ್ಮ ಹಾಡಮ್ಮ ಶ್ರೀ ಚಾರ್ಜು ಹಾಡು ಎಂದರು. ಲಕ್ಷ್ಮಿ ಎದ್ದು ಹಾಡುವುದಕ್ಕೆ ಪ್ರಾರಂಭಿಸಿದಳು ಮಡಿಲಿನಲ್ಲಿ ಬೆಕ್ಕಿನ ಮರಿ. ಹಾಡುವುದನ್ನು ಸರಿಯಾಗಿ ಕೇಳುವುದಕ್ಕೆ ಇನ್ಸ್ಪೆಕ್ಟರ್ ಹತ್ತಿರ ಬಂದು ನಿಂತರು. ಲಕ್ಷ್ಮಿ ಹಾಡುವುದಕ್ಕೆ ಪ್ರಾರಂಭಿಸುತ್ತಲೂ ಬೆಚ್ಚಗೆ ಮಡಿಲಿನಲ್ಲಿ ನಿದ್ದೆ ಹೋಗುತ್ತಿದ್ದ ಗರುಡ ಮರಿ ಎಚ್ಚರಗೊಂಡು ಹೊರಕ್ಕೆ ಬರಲು ಸ್ವಲ್ಪ ಅಲುಗಾಡುವುದಕ್ಕೆ ಪ್ರಾರಂಭಿಸಿತು. ಇನ್ಸ್ಪೆಕ್ಟರ್ ದೃಷ್ಟಿ ಕದಲುತ್ತಿದ್ದ ಮಡಿಲಿನ ಮೇಲೆ ಬಿತ್ತು. ಅವರು ಅದೇನಮ್ಮ ಎಂದು ಬೆರಳು ತೋರಿಸಿ ಕೇಳಿದರು. ಲಕ್ಷ್ಮಿಗೆ ಹೇಳಬಹುದು ಕೂಡದು ಎಂದು ಸಂದೇಹ. ಅವಳು ನನ್ನ ಕಡೆಗೆ ತಿರುಗಿ ನೋಡಿದಳು. ಇನ್ಸ್ಪೆಕ್ಟರ್ ನಿನ್ನ ಮಗುವೋ ಎನ್ನುತ್ತಾ ಇದೇನು ಎಂದು ನೋಡಿದಕ್ಕೋಸ್ಕರ ಲಕ್ಷ್ಮಿ ಕೂಸು ಅವಳ ಮೊಮ್ಮಗಳಾಗಿರಬಹುದು ನೋಡಿ, ಅಷ್ಟು ಚಿಕ್ಕವಳು. ಅವಳ ಮಡಿಲಲ್ಲಿ ಕೈಯಿಟ್ಟರು. ಗರುಡ ಮರಿ ಹೊರಗೆ ಬರಲು ಪ್ರಯತ್ನ ಪಟ್ಟು ಆಗದೆ ಕೋಪದಲ್ಲಿತ್ತು. ಸ್ವಲ್ಪದರಲ್ಲೇ ಲಕ್ಷ್ಮಿಯ ಹೊಟ್ಟೆಯನ್ನು ಪರಚಬೇಕು. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಕೈ ಬಂದು ತಗಲಿತು. ಇಲ್ಲವೋ ತಗಲಿತೋ ಇಲ್ಲವೋ, ಯಾರ ಹುಡುಗಿಯರು ಬಾಲ ಬೆಳೆಯುವುದಕ್ಕೆ ಬಂದರೆಂದು ಭ್ರಮೆಯಿಂದ ಸಿರ್ರನೆ ಹಾರಿ ಅವರ ಕೈಯನ್ನು ಚೆನ್ನಾಗಿ ಪರಚಿಬಿಟ್ಟು. ಇನ್ಸ್ಪೆಕ್ಟರ್ ಸರ್ರನ್ನು ಹಿಂದೆ ಕೇಳಿದುಕೊಂಡರು. ಗರುಡ ಮರಿಯ ಉಗುರನ್ನು ಅದರ ಕೈಯಲ್ಲಿ ಪರಿಚಯಿಸಿಕೊಂಡವರು ಬಲ್ಲರೆಂದು ನಾನು ಮೊದಲೇ ಹೇಳಿದ್ದೇನೆ ಅಂದು ಇನ್ಸ್ಪೆಕ್ಟರ್ಗೆ ಅದರ ಪರಿಚಯ ಉಂಟಾಯಿತು. ಇದೇನು ಸ್ಕೂಲ್ ಅಯ್ಯ ನಿಮ್ಮದು, ಆ ಹುಡುಗಿ ಕೋಪಿಸಿಕೊಂಡು ಹೋದಳು, ಈ ಹುಡುಗಿ ಹತ್ತಿರ ಬೆಕ್ಕಿನ ಮರಿ, ಇದೇನಪ್ಪ ಇದು ಎಂದು ಅವರು ಮೇಷ್ಟರನ್ನು ಕೇಳಿದರು. ಮೇಷ್ಟರು ಮಹಾಸ್ವಾಮಿ, ನಾನು ಪಡುತ್ತಿರುವ ಕಷ್ಟವನ್ನು ಆ ದೇವರು ಬಲ್ಲ. ಹುಡುಗಿಯರು ದೊಡ್ಡವರಾದರೆ ಅವರಿಗೆ ಕೋಪ ಹೆಚ್ಚಾಗುತ್ತದೆ. ತುಟಿ ಪಿಟೆಕ್ ಎನ್ನಬಾರದು, ಪಾಠವನ್ನೇ ಓದುವುದಿಲ್ಲ, ಸ್ಕೂಲಿನಲ್ಲೂ ನಿಲ್ಲುವುದಿಲ್ಲ. ಚಿಕ್ಕವರಾದರೆ ಬೆಕ್ಕಿನ ಮರಿ, ಅದು ಬೇಡಮ್ಮ ಎಂದರೆ ಸ್ಕೂಲಿಗೆ ಬರುವುದಿಲ್ಲ. ಮಹಾಸ್ವಾಮಿಯವರು ಕೊಡುವ ಉಪ್ಪಿಗೆ ಎರಡೆಣಿಸಬಾರದು ಎಂದು ಕೆಲಸ ಮಾಡುತ್ತಿರುವ ಮಹಾಸ್ವಾಮಿ, ತಾವೇ ನೋಡೋಣವಾಯಿತು.
ಈ ಸ್ಕೂಲಿನಲ್ಲಿ ಪಾಠ ಹೇಳಿ ನನ್ನ ಎದೆಗೂಡು ಒಣಗಿ ಹೋಯಿತು ಮಾಸ್ವಾಮಿ. ಇನ್ಸ್ಪೆಕ್ಟರ್, ಅಯ್ಯ ನಿಮಗೆಷ್ಟು ಸಂಬಳ ಎಂದು ಕೇಳಿದರು. ಮೇಸ್ಟರು, ಒಂದು ತಿಂಗಳು ದುಡಿದರೆ 10 ರೂಪಾಯಿ, ಈ ಹೊತ್ತು ಬರೆದು ಹಾಕುತ್ತೇನೆ ಸುಮ್ಮನಿರಿ, 12 ರೂಪಾಯಿಗೆ ಪ್ರಮೋಷನ್ ಆಗುವ ಹಾಗೆ ಎಂದು ಇನ್ಸ್ಪೆಕ್ಟರ್ ಹೇಳಿದರು. ಅಂದಿಗೆ ಸ್ಕೂಲ್ ಮುಗಿಯಿತು. ಮೂರು ದಿನ ಹಿಂದೆ ನಮ್ಮ ಮೇಸ್ಟರ್ ನಮ್ಮ ಮನೆಗೆ ಬಂದಿದ್ದರು. ನಾನು ಇಲ್ಲಿಗೆ ಬರುವ ವೇಳೆಗೆ ಹೋಗಿ ಬರುತ್ತೇನೆಂದು ಹೇಳುವುದಕ್ಕೆ ಹೋಗಿದ್ದೆ. ಅವರು, ಅಮ್ಮಯ್ಯ ನೀನು ಒಳ್ಳೆ ಗಂಡನನ್ನು ಮದುವೆಯಾಗುತ್ತೀಯೇ ಎಂದು ಹೇಳಿದ್ದೆ. ಹಾಗೆಯೇ ಆಯಿತು, ನಿಮ್ಮ ಮನೆಗೆ ಯಾವಾಗಲಾದರೂ ಬರುತ್ತೇನೆ, ಜ್ಞಾಪಕ ಬರಲಮ್ಮ ಎಂದು ಹೇಳಿದ್ದರು. ಮೂರು ದಿನದ ಹಿಂದೆ ಬಂದರು. ನಮ್ಮ ಯಜಮಾನರಿಗೆ ಹೇಳಿ ತನಗೆ ಪ್ರಮೋಷನ್ ಮಾಡಿಸಬೇಕೆಂದು ನನ್ನನ್ನು ಕೇಳಿದರು. ನಮ್ಮ ಯಜಮಾನರನ್ನು ಕೇಳಿದರು. ನಾನು ಕೂಡ ಅವರಿಗೆ ಸಹಾಯ ಮಾಡಬೇಕೆಂದು ನಮ್ಮ ಯಜಮಾನರಿಗೆ ಹೇಳಿದೆ. ಅವರು, ಆಗಲಿ, ನಮ್ಮ ಮೇಸ್ಟರ್ ವಿಷಯವನ್ನು ತಿಳಿಸುವುದಕ್ಕಾಗಿ ಈ ಕಥೆಯನ್ನು ಅವರಿಗೆ ಹೇಳಿದೆ. ಅವರು ಬಹಳ ನಕ್ಕರು. ಅಯ್ಯೋ ಪಾಪ ಎಂದು ಹೇಳಿ ಅವರಿಗೆ ಸಂಬಳ ಹೆಚ್ಚು ಮಾಡಿದರು. ಈಗ ಹುಕುಂ ಆಯ್ತಂತೆ. ಮೇಸ್ಟರು ಬಂದಿದ್ದಾಗ, ಸೀತಮ್ಮ ನೀನು ಏನು ಸಹಾಯ ಮಾಡಿದರೂ ಅವಳೇನು ಅನುಭವಿಸುವ ಹಾಗಿಲ್ಲ ಎಂದರು. ಅವಳು ಯಾರು ಎಂದು ಕೇಳುವಂತಿಲ್ಲ. ಈಗಿನವರಿಗೆ ಅವಳು ಎನ್ನುವವರು ಹೆಚ್ಚಾಗಿರಬಹುದು. ಹಿಂದಿನ ಕಾಲದಲ್ಲಿ ಅವಳು ಒಬ್ಬಳೆ, ಅವಳು ಅನುಭವಿಸುವ ಹಾಗಿಲ್ಲ ಎಂದರು. ನಾನು, ಯಾಕೆ ಮೇಸ್ಟ್ರೇ ಎಂದೆ. ಅವರು, ಅಮ್ಮಯ್ಯ ಅವಳು ತೀರಿ ಹೋದಳು, ಒಂದು ಹೆಣ್ಣು ಕೂಸನ್ನು ಬಿಟ್ಟು ಹೋಗಿದ್ದಾಳೆ, ಅದನ್ನು ನೋಡಿಕೊಳ್ಳಬೇಕು ಎಂದು ಕಣ್ಣುನೀರು ಸುರಿಸಿಕೊಂಡು ಕಷ್ಟದಲ್ಲೇ ಹೋದಳು ತಾಯಿ. ಈಗ ಇದ್ದಿದ್ದರೆ ಒಳ್ಳೆಯ ಸೀರೆ ತೆಗೆಸಿಕೊಡುತ್ತಿದ್ದೆ, ಹುಟ್ಟು ಸಂತೋಷ ಪಡುತ್ತಿದ್ದಳು. ನಾನು ಕೇಳಿ ಬರಲಿಲ್ಲ ಎಂದರು. ನಾನು ವ್ಯಸನದಿಂದ ಏನೂ ಹೇಳಲಾರದೆ ಸುಮ್ಮನೆ ಇದ್ದೆ. ಅವಳ ಪ್ರೀತಿ, ಬಹಳ ಪ್ರೀತಿ ಸೀತಮ್ಮ. ಕೊನೆಗೆ ನನ್ನ ಕಾಲನ್ನು ಹಿಡಿದುಕೊಂಡು, ನಾನು ಹೋಗುತ್ತೇನೆ, ನನ್ನ ಮೇಲೆ ಏನೂ ಕೋಪ ಇಟ್ಟುಕೊಳ್ಳಬೇಡಿ, ನಿಮಗೆ ಕಷ್ಟವಾದ ಹಾಗೆ ಮಾಡಿದೆ ಎಷ್ಟೋ ಸಲ ಎಂದಳು. ನಾನು, ನನ್ನಪ್ಪ ನನಗೆ ನೀನು ಏನೂ ಕಷ್ಟ ಕೊಡಲಿಲ್ಲ, ನನ್ನಿಂದ ನೀನು ಯಾವ ಸುಖವನ್ನು ಪಡೆಯಲಿಲ್ಲ ಎಂದೆ. ನಿಮಗೆ ತಿಳಿಯದು, ನಾನು ಸುಖವಾಗಿಯೇ ಇದ್ದೆ, ಅದು ಆಗ ನನಗೆ ತಿಳಿಯಲಿಲ್ಲ. ಈಗ ನಿಮ್ಮನ್ನು ಬಿಡುವ ಕಾಲ ಬಂತು, ಈಗ ತಿಳಿಯಿತು ಎಂದಳು. ಅವಳ ಪ್ರೀತಿ ಒಳ್ಳೆಯ ಪ್ರೀತಿ ಸೀತಮ್ಮ. ಆ ನಿಷ್ಕಾಪಟ್ಯವೋ ತಾಯಿ, ಆಡುವುದು ಸ್ವಲ್ಪ ಒರಟು ಮಾತು, ಮನಸ್ಸು ಬೆಣ್ಣೆಯಂತ ಮನಸ್ಸು. ನಿಷ್ಕಾಪಟ್ಯಕ್ಕೆ ಹೇಳುತ್ತೇನೆ, ಆ ಇನ್ಸ್ಪೆಕ್ಟರ್ ಬಂದ ದಿನ ಜ್ಞಾಪಕವಿದೆಯೇ ನಿನಗೆ? ಆ ದಿನ ಇನ್ಸ್ಪೆಕ್ಟರ್ ಪ್ರಮೋಷನ್ ಕೊಡುತ್ತಾರೆ ಅಂತ ಹೇಳಿದೆ. ಎಲ್ಲವನ್ನು ಹೇಳಿ ಅವರು, ನಾನು ಒಬ್ಬ ಹುಡುಗಿ ಎಂದುಕೊಂಡು ನನ್ನಂಥವರಿಗೆ ಪಾಠ ಹೇಳುವ ಕಷ್ಟಕ್ಕೋಸ್ಕರ ಎಂಥ ಪ್ರಮೋಷನ್ ಕೊಟ್ಟಾರು, ನಿಜವನ್ನು ಹೇಳಿ ಬಿಡಿ ಎಂದಳು. ಅವರು ನಿನ್ನನ್ನು ಬಲಿತ ಹುಡುಗಿ ಎಂದದ್ದು ಬೇರೆ ಯಾರ ಕಿವಿಗಾದರೂ ಬಿದ್ದೀತು ಎಂದು ಗಾಬರಿಯಾಗಿದ್ದಾರೆ ಎಂದೆ. ಛೇ, ಅವರಿಗೆ ಬುದ್ಧಿ ಇಲ್ಲ, ಹುಡುಗಿಯರ ಸ್ಕೂಲಿನಲ್ಲಿ ಹಾಗೆಲ್ಲ ಮಾತನಾಡುವುದೇ? ಹಾಗೋ, ಅವರು ಎಂಥವರು ನಮಗೇನು? ನಾನು ಬಂದದ್ದನ್ನು ಇರುವ ಮಾತು ಇರುವ ಹಾಗೆ ಹೇಳಿ, ನಾನು ಓದುವ ಹುಡುಗಿಯಲ್ಲ ಎಂದು ತಿಳಿಸಿಬಿಡಿ ಎಂದಳು ಸೀತಮ್ಮ. ಹೇಳಿಯೇ ಬಿಟ್ಟೆ. ಇನ್ಸ್ಪೆಕ್ಟರ್ ಮೊದಲು ಸ್ವಲ್ಪ ಕೋಪಿಸಿಕೊಂಡು ಆಮೇಲೆ ಗೊಳ್ಳೆಂದು ನಕ್ಕರು. ನಕ್ಕು, ಆಗಲಯ್ಯ ಮೇಸ್ಟ್ರೇ, ಆಕೆ ನಿಮ್ಮ ವಿದ್ಯಾರ್ಥಿ ಎಂದು 12 ರೂಪಾಯಿಗೆ ಶಿಫಾರಸು ಮಾಡಿದೆ. ಹೆಂಡತಿ ಎಂದಿದ್ದರೆ 15 ರೂಪಾಯಿಗೆ ಮಾಡುತ್ತಿದ್ದನಯ್ಯ. ಆಕೆ ನಿಮ್ಮ ಹೆಂಡತಿಯೇ? ಅಯ್ಯೋ ನಮ್ಮಪ್ಪ ಎಂದರು. ಅವರೇನು ಬಲ್ಲರು ಪಾಪ. ನಮ್ಮ ಮೇಸ್ಟ್ರು ಮಾತನ್ನು ಮುಗಿಸಿ ಸ್ವಲ್ಪ ಯೋಚಿಸುತ್ತಾ ಕುಳಿತರು. ಯಾರ ಜೀವನ ವಿಚಾರವನ್ನು ಯಾರು ಬಲ್ಲರು? ಯಾರ ಜೀವನದ ವಿಚಾರವನ್ನು ಯಾರು ಬಲ್ಲರು? ಮುಂದಿನ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.